ನಮಸ್ಕಾರ ವೀಕ್ಷಕರೇ ಆರ್ ಸಿಬಿ ಬಿ ಮತ್ತೆ ಸಿಎಸ್ ಕೆ ನಡುವಿನ ಮೊದಲ ಪಂದ್ಯದಲ್ಲಿ ಆರ್ ಸಿಬಿ ತಂಡ ಹಿನಾಯವಾಗಿ ಸೋಲನ್ನು ಅನುಭವಿಸಿದೆ ಸೋತ ಬಳಿಕ ಆರ್ ಸಿಬಿಯ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಸೋಲಿಗೆ ತಮ್ಮಂದೇ ಆದ ಕಾರಣ ನೀಡಿದ್ದಾರೆ ಹಾಗಾದರೆ ಆರ್ ಸಿಬಿಯ ಸೋಲಿಗೆ ವಿರಾಟ್ ಕೊಹ್ಲಿ ಅವರು ಯಾವ ಕಾರಣ ತಿಳಿಸಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿಬಿಯ ಸೋಲಿಗೆ ಪ್ರಮುಖ ಕಾರಣವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ಆರ್ ಸಿಬಿ ಮತ್ತೆ ಸಿಎಸ್ ಕೆ ನಡುವಿನ ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ ಸಿಬಿ ತಂಡ ಮುಸ್ತುಫಿಜರ್ ರೆಹಮಾನ್ ಅವರ ಘಾತಕ ಬೌಲಿಂಗ್ ದಾಳಿಗೆ ನಲುಗಿ ಅಕ್ಷರಶಃ ಸಂಕಷ್ಟದಲ್ಲಿ ಸಿಲುಕಿತ್ತು ಆದರೆ ನಂತರ ಕೆಳ ಹಂತದಲ್ಲಿ ಅದ್ಭುತ ಬ್ಯಾಟಿಂಗ್ ನಡೆಸಿದ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಅವರು ತೊಂಬತ್ತೈದು ರನ್ ಜೊತೆ ಆಟ ನಡೆಸಿ ಆರ್ ಸಿಬಿ ತಂಡದ ಮೊತ್ತವನ್ನು ನೂರ ಎಪ್ಪತ್ ಮೂರು ರನ್ ಗಳಿಗೆ ತಲುಪುವಂತೆ ಮಾಡಿದರು ಆದರೆ ನಂತರ ನೂರ ನಾಲ್ಕು ರನ್ ಗಳ ಗುರಿ ಬೆನ್ನೆಟ್ಟಿದ್ದ ಸಿಎಸ್ ಕೆ ತಂಡ ರವೀಂದ್ರ ಜಡೇಜಾ ಮತ್ತೆ ಶಿವಮ್ ಡುಬಿ ಅವರ ಸ್ಫೋಟಕ ನ ನೆರವಿನಿಂದ ಸುಲಭವಾಗಿ ಜಯಬೀರಿ ಬಾರಿಸಿತು ಮತ್ತೆ ಆರ್ ತಂಡ ಈ ಪಂದ್ಯವನ್ನು ಸೋತ ನಂತರ ಆರ್ ಸಿಬಿಯ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದು ನಾವು ಪವರ್ ಪ್ಲೇ ಓವರ್ ನಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೆವು ಆದರೆ ಡ್ಯೂಪ್ಲೇಸಿಸ್ ಔಟ್ ಆದ ಬಳಿಕ ದಿಢೀರನೆ ನಮ್ಮ ವಿಕೆಟ್ ಗಳು ಉರುಳಿದವು ರಾಂಗ್ ಟೈಮ್ ನಲ್ಲಿ ನನ್ನ ವಿಕೆಟ್ ಬಿದ್ದಿದ್ದು ಕೂಡ ನಮ್ಮ ಸೋಲಿಗೆ ಪ್ರಮುಖ ಕಾರಣವಾಯಿತು ಮಧ್ಯಮ ಕ್ರಮಾಂಕದಲ್ಲಿ ನಾನು ನಿಂತು ಬ್ಯಾಟಿಂಗ್ ಮಾಡಿದರೆ ಇನ್ನಷ್ಟು ರನ್ ಗಳಿಸಲು ಸಾಧ್ಯವಾಗುತ್ತಿತ್ತು ಆದರೆ ದಿನೇಶ್ ಕಾರ್ತಿಕ್ ಮತ್ತೆ ಅನುಜ್ ರಾವತ್ ಅವರು ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ ಮುಂದಿನ ಪಂದ್ಯದಲ್ಲಿ ನನಗೂ ಸೇರಿದಂತೆ ನಮ್ಮ ಬ್ಯಾಟ್ಸ್ಮನ್ ಗಳಿಗೆ ಆದ ತಪ್ಪು ತಿದ್ದಿ ಉತ್ತಮ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಬೇಕಾಗಿದೆ ಮತ್ತೆ ನಮ್ಮ ಬೌಲಿಂಗ್ ನಲ್ಲಿಯೂ ಕೂಡ ಸುಧಾರಣೆ ಮಾಡಿಕೊಳ್ಳಬೇಕಾಗಿದೆ ನಾವು ಮುಂದಿನ ಪಂದ್ಯದ ಮೊದಲು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಿ ಬರುವಂತಹ ಪಂದ್ಯಗಳಲ್ಲಿ ಗೆದ್ದು ಬಿಗಲು ಪ್ರಯತ್ನಿಸುತ್ತೇವೆ ಎಂದು ವಿರಾಟ್ ಕೊಹ್ಲಿ ಅವರು ತಿಳಿಸಿದರು ಮತ್ತೆ ಇದೇ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಹದಿನೆರಡು ಸಾವಿರ ರನ್ ಇಡಿಸಿ ಅತಿ ವೇಗದ ಭಾರತೀಯನಾಗಿ ಹೊರಹೊಮ್ಮಿದರು ಆದರೆ ಅದೇನಿದ್ದರೂ ಕೂಡ ಆರ್ ಸಿಬಿ ತಂಡ ಸದ್ಯ ಸೋಲನ್ನು ಅನುಭವಿಸಿದ್ದು ಬರುವಂತಹ ಪಂದ್ಯಗಳಲ್ಲಿ ಯಾವ ರೀತಿ ಪ್ರದರ್ಶನ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ல்டல் முறையவிட்டு